ನಾಚಿಕೆ ಇಲ್ಲದೆ, ಮಾನ ಮರ್ಯಾದೆ ಇಲ್ಲದೆ ಮೋದಿಯವರ ಹೆಸರಿನಿಂದ ಗೆದ್ದಂಥವರು ಈ ಬಾರಿ ನಿಮ್ಮ ಬಾಯಿಂದ ಮೋದಿ ಬರೋದು ಬೇಡ, ಈ ಬಾರಿ ನಿಮ್ಮ ಪ್ಯಾಂಪ್ಲೆಟ್ನಲ್ಲಿ ನಿಮ್ಮ ಬ್ಯಾನರ್ನಲ್ಲಿ ಮೋದಿ ಇಲ್ಲದೆ ನನಗೆ ವೋಟ್ ಹಾಕಿ, ನಾನು ಅಭಿವೃದ್ಧಿ ಮಾಡಿದ್ದೇನೆ, ನಾನು ಗೋಮಾತೆಯನ್ನು ಉಳಿಸಿದ್ದೀನಿ, ನಾನು ಔಷಧಿಯಾದ ಉಳಿಸಿದ್ದೇನೆ, ನಾನು ಹಿಂದುತ್ವದ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಎದೆ ತಟ್ಟಿ ಓಟ್ ತಗೊಳ್ಳೋಣ. ಇಲ್ಲ, ಮತ್ತೆ ಮನೆ ಬಾಗಿಲಿಗೆ ಬರ್ತಾರೆ, ಮೋದಿ ಓಟ್ ಹಾಕಿ, ಮೋದಿ ಓಟ್ ಹಾಕಿ, ಮೋದಿ ಓಟ್ ಹಾಕಿ. ಚಪ್ಪಲಿ ಹೊಡೆರೆ ಮೋದಿ ಹೆಸರು ತಗೊಂಡ್ರೆ ಕಾರ್ಯಕರ್ತರ ಕಷ್ಟ ನಿಮಗೆ ಗೊತ್ತಾಗಲಿಲ್ಲ, ಕಾರ್ಯಕರ್ತರ ಕೇಸ್ ಹಾಕೊಂಡಿದ್ದು ಗೊತ್ತಾಗಲಿಲ್ಲ. ಪರೇಶ್ ಮೇಸ್ತ ಅನಾಥವಾಗಿ ಹೋದಲ್ರಿ, ಪರೇಶ್ ಮೇಸ್ತಾನ ಏನಾಯ್ತು? ಸಿ ಐ ಡಿಗೆ ಒಪ್ಸಿ, ಸಿ ಓ ಡಿಗೆ ಒಪ್ಸಿ, ಎನ್ ಐ ಎಗೆ ಒಪ್ಸಿ, ಆಯ್ತು, ಇವತ್ತು ಏನಾಯ್ತು? ಅನಾಥವಾಗಿ ಹೋದ, ರಕ್ತ ಬಲಿದಾನ ಹೋಯ್ತು, ಏನೂ ಆಗಲಿಲ್ಲ. ನೀವು ಅವ್ರ ಹೆಣರ ಮೇಲೆ ರಾಜಕೀಯ ಮಾಡಿದ್ರೆ ಇವತ್ತು ಆ ಪರೇಶ್ ಮೇಸ್ತ ಆತ್ಮ ಇನ್ನೂ ಅತೃಪ್ತ ಇದೆ. ಆ ಪರೇಶ್ ಮೇಸ್ತಾನ ಆತ್ಮ ಹೇಳ್ತಾ ಇದೆ, ನನಗೆ ನ್ಯಾಯ ಕೊಡಿಸಿ, ನನಗೆ ನ್ಯಾಯ ಕೊಡಿಸಿ. ನನ್ನ ಅಪ್ಪ ಅಮ್ಮ ನನ್ನ ನಿಮ್ಮ ವೇದಿಕೆ ಮೇಲೆ ಬಂದ ಕರ್ಕೊಂಡು ಹೋಗಿ ಹಿಂದೂಗಳ ಆಕ್ರೋಶವನ್ನು ಲಾಭ ತಗೊಂಡಂತ ನೀಚ ನಿರ್ಲಜ್ಜರು ನೀವು, ನನ್ನ ಆತ್ಮಕ್ಕೆ ಶಾಂತಿ ಕೊಡ್ರೆ ಅಂತ ಹೇಳಿ ಪರೇಶ್ ಮೇಸ್ತಾನ ಆತ್ಮ ಇವತ್ತು ತಿರುಗಾಡ್ತಾ ಇದ್ರಿ, ತಿರುಗಾಡ್ತಾ ಇದ್ರಿ. ಒಂದು ಆಕಳನ್ನ ಉಳಿಸಕ್ ನನ್ನ ಕಡೆಯಿಂದ ಆಗ್ತಾ ಇಲ್ಲಲ್ರಿ. ಆ ಮಹಾ ತಾಯಿ ಅಮ್ಮ, ನಾನೇನ್ ತಪ್ಪು ಮಾಡ್ತಾ ಇದ್ದೀನಿ? ನಿಮಗೆ ಹಾಲು ಕೊಡ್ತಾ ಇದ್ದೀನಿ, ನಿಮಗೆ ಕೆಲಸ ಕೊಡ್ತಾ ಇದ್ದೀನಿ, ನಿಮಗೆ ಗೊಬ್ಬರ ಕೊಡ್ತಾ ಇದ್ದೀನಿ, ನಿಮಗೆ ಔಷಧಿ ಕೊಡ್ತಾ ಇದ್ದೀನಿ, ನನ್ನನ್ನು ಉಳಿಸಕ್ ನಿಮ್ ಕಡೆಯಿಂದ ಯಾಕೆ ಆಗ್ತಾ ಇಲ್ಲ? ಕಾನೂನಿದೆ, ಪೊಲೀಸರು ಇದ್ದಾರೆ, ಅಧಿಕಾರಿ ಇದೆ, ಒಂದೇ ಒಂದೇ ಇಲ್ಲ, ಇಚ್ಛಾ ಶಕ್ತಿ ಅನ್ನುವಂಥದ್ದು ಇಲ್ಲ. ಯಾರ ಸಲ ಐದೈದು ಸಲ ಸಂಸದರಾದ್ರಿ, ಇವತ್ತು ಶಾಸಕರಾದ್ರಿ, ಮೇಲ್ಗಡೆ ಹೋಗುದ್ರಿ, ಆಕಳ ರೋದನೆ ನಿಮಗೆ ಕೇಳಿಸ್ತಾ ಇಲ್ವಾ? ಆಕಳ ರಕ್ತ ನಿಮಗೆ ಕಾಣಿಸ್ತಾ ಇಲ್ವಾ? ಗೋಮಾತೆಯ ಅಮ್ಮ ಕೇಳಿಸ್ತಾ ಇಲ್ವಾ ನಿಮಗೆ? ಅವರ ಶಾಪ ನಿಮಗೆ ತಟ್ಟತ್ತೆ, ಅವರ ಶಾಪ ನಿಮಗೆ ತಟ್ಟತ್ತೆ, ಗೋಮಾತೆಯ ಶಾಪ ತಟ್ಟತ್ತೆ. ನೆನಪಿಟ್ಕೊಳ್ಳಿ, ಇಲ್ಲಿಂದ ಗೋವಾಕ್ಕೆ ಗೋಮಾಂಸ ಹೋಗ್ತಾ ಇದೆ, ಗೊತ್ತಾಗ್ತಾ ಇಲ್ವಾ ನಿಮಗೆ? ಇನ್ನೂ ನಮ್ಮ ಹಿಂದೂ ಜಾಗರಣ ವೇದಿಕೆ, ಹಿಂದೂ ಮಹಾಸಭಾ, ಬಜರಂಗದಳ, RSS, ಶ್ರೀರಾಮ ಸೇನೆ ಸಂಘಟನೆ, ನಮ್ಮ ಹಿಂದೂ ಜನಜಾಗೃತಿ ಸಮಿತಿಯವರೇ ನಾವು ಹಿಡಿಬೇಕಾ? ಮತ್ತೆ ನಾವೇ ಕೇಸ್ ಹಾಕೋಬೇಕಾ? ಮತ್ತೆ ನಾವೇ ಜೈಲಿಗೆ ಹೋಗ್ಬೇಕಾ? ಹಾಗಾದ್ರೆ ನೀವ್ಯಾಕೆ, ನೀವೇನು ಸಗಣಿ ತಿನ್ನಕ್ಕಿರೋದ? ನೀವ್ಯಾಕಿರ? ದಯವಿಟ್ಟು ಹೇಳ್ತಾ ಇದ್ದೀನಿ, ಆ ಗೋಮಾತೆಯ ರೋಧದ, ಆ ಗೋಮಾತೆಯ ರಕ್ತ ನಿಲ್ಸಕ್ಕಾಗದೇ ಇದ್ರೆ ದಯವಿಟ್ಟು ಮುಂದಿನ ಬಾರಿ ಚುನಾವಣೆಗೆ ನಿಂತ್ಕೋಬೇಡಿ, ಬೇರೆಯವರಿಗೆ ಅವಕಾಶ ಕೊಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.